ವೆಲ್ಕಮ್ ಟು ಅವರ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ 9ನೇ ಪಾಠವಾದ ಮಹಿಳಾ ದಿನಾಚರಣೆ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪಠ್ಯಪುಸ್ತಕದಲ್ಲಿನ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ ಅ, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಉತ್ತರ, ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು 1975ರಲ್ಲಿ ಪ್ರಾರಂಭಿಸಲಾಯಿತು. ಪ್ರಶ್ನೆ ಎರಡು, ಮಕ್ಕಳು ಯಾರ ಭಾವಚಿತ್ರ ಸಿಂಗರಿಸಿದ್ದರು? ಉತ್ತರ, ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು. ಪ್ರಶ್ನೆ ಮೂರು, ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು? ಉತ್ತರ, ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳವಾಡಿ ಮಲ್ಲಮ್ಮ ಮುಂತಾದವರು. ಪ್ರಶ್ನೆ ನಾಲ್ಕು, ಒನಕೆ ಓಬವ್ವಳನ್ನು ಕುರಿತು ಮಾತನಾಡಿದವರು ಯಾರು? ಉತ್ತರ, SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಒನಕೆ ಓಬವ್ವಳನ್ನು ಕುರಿತು ಮಾತನಾಡಿದರು. ನಂತರ ಮುಖ್ಯ ಪ್ರಶ್ನೆ ಆ, ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪು ಗುರುತಿಸಿ, ತಪ್ಪಿದ್ದರೆ ಸರಿಪಡಿಸಿ ಬರೆ ಅಂತ ಇದೆ, ಇವುಗಳನ್ನು ನೋಡೋಣ. ಮೊದಲ ವಾಕ್ಯ, ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ಈ ವಾಕ್ಯವು ತಪ್ಪಾಗಿದೆ. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಎರಡನೇ ವಾಕ್ಯ, ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಈ ವಾಕ್ಯವೂ ಸಹ ತಪ್ಪಾಗಿದೆ. ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಮೂರನೇ ವಾಕ್ಯ, ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ಈ ವಾಕ್ಯವೂ ಸಹ ತಪ್ಪಾಗಿದೆ. ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು. ನಾಲ್ಕನೆಯ ವಾಕ್ಯ, ಓಬವ್ವ ತನ್ನ ಗುಡಿಸಿಲಿಗೆ ಹೋಗಿ ಕೊಡಲಿಯನ್ನು ತಂದಳು. ಈ ವಾಕ್ಯವು ತಪ್ಪಾಗಿದೆ. ಓಬವ್ವ ತನ್ನ ಗುಡಿಸಿಲಿಗೆ ಹೋಗಿ ಒನಕೆಯನ್ನು ತಂದಳು. ನಂತರ ಮುಖ್ಯ ಪ್ರಶ್ನೆ ಈ, ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆದು ವಾಕ್ಯ ಪೂರ್ಣಗೊಳಿಸುವಂತ ಇದೆ, ಇವುಗಳನ್ನು ನೋಡೋಣ. ಮೊದಲ ವಾಕ್ಯ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಂತರ ಎರಡನೆಯ ವಾಕ್ಯ, ತೊಟ್ಟಿಲು ತೂಗುವ ಕೈ ಜಗವನ್ನೇ ಆಳಬಲ್ಲದು. ನಂತರ ಮೂರನೆಯ ವಾಕ್ಯ, ಓಬವ್ವ ಒಬ್ಬ ಕಾವಲುಗಾರನ ಹೆಂಡತಿ. ನಂತರ ಮುಖ್ಯ ಪ್ರಶ್ನೆ ಈ, ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆ. ಇವುಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕು. ಮೊದಲ ಪದ, ಹಗಲು ರಾತ್ರಿ, ಹಿಂದೆ ಮುಂದೆ, ಜಯ ಅಪಜಯ, ಒಳಗೆ ಹೊರಗೆ. ನಂತರ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆ ಅಂತ ಇದೆ. ಇಲ್ಲಿ ಪುಲ್ಲಿಂಗ ಶಬ್ದಗಳನ್ನು ಕೊಟ್ಟಿದ್ದಾರೆ, ನೀವು ಸ್ತ್ರೀಲಿಂಗದ ಶಬ್ದಗಳನ್ನು ಬರೀಬೇಕು. ಮೊದಲ ಪದ ವಿದ್ಯಾರ್ಥಿ, ಇದಕ್ಕೆ ಸ್ತ್ರೀ ರೂಪ ವಿದ್ಯಾರ್ಥಿನಿ, ಗಂಡು ಹೆಣ್ಣು, ಅಧ್ಯಕ್ಷ ಅಧ್ಯಕ್ಷಿಣಿ, ಗಂಡ ಹೆಂಡತಿ. ನಂತರ ಮಾದರಿಯಂತೆ ಬರೆ ಅಂತ ಇದೆ, ನೋಡಿ ಮಾದರಿ ಕೊಟ್ಟಿದ್ದಾರೆ. ಮರ ಮರಗಳು, ಮರ ಅನ್ನೋದು ಏಕವಚನ, ಮರಗಳು ಅನ್ನೋದು ಬಹುವಚನ. ಅದೇ ರೀತಿಯಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಬಹುವಚನಗಳನ್ನು ಬರೀಬೇಕು. ಮೊದಲ ಪದ, ಅಂಗಡಿ ಅಂಗಡಿಗಳು. ನಂತರ ಚಿತ್ರ ಚಿತ್ರಗಳು, ಶಾಲೆ ಶಾಲೆಗಳು, ಪ್ರಜೆ ಪ್ರಜೆಗಳು. ನಂತರ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಅಂತ ಇದೆ, ಇಲ್ಲಿ ಗುಂಪಿಗೆ ಸೇರದ ಪದಗಳನ್ನು ಈ ಬಿಟ್ಟ ಜಾಗದಲ್ಲಿ ಬರೀಬೇಕು. ಮೊದಲ ಪ್ರಶ್ನೆಯನ್ನು ನೋಡೋಣ, ಮಹಿಳೆ ಹೆಣ್ಣು ಹೆಂಗಸು ಇಳೆ ಅಂತ ಇದೆ, ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಇಳೆ. ಯಾಕೆಂದರೆ ಮಹಿಳೆ ಹೆಣ್ಣು ಹೆಂಗಸು ಮೂರು ಪದದ ಅರ್ಥ ಒಂದೇ, ಇಳೆ ಅಂತ ಅಂದರೆ ಭೂಮಿ ಅಂತ ಅರ್ಥ ಆಗುತ್ತೆ. ನಂತರ ಆಸನ ಪೀಠ
ಗದ್ದುಗೆ ಕಿರೀಟ, ಇಲ್ಲಿ ಗುಂಪಿಗೆ ಸೇರದ ಪದ ಕಿರೀಟ. ಆಸನ, ಪೀಠ, ಗದ್ದುಗೆ ಅಂದ್ರೂ ಸಹ ಒಂದೇ ಅರ್ಥ ಬರುತ್ತೆ, ಕಿರೀಟ ಮಾತ್ರ ಬೇರೆ ಅರ್ಥ ಕೊಡುತ್ತೆ. ಚಾಂದ್ ಬೀಬಿ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ, ಇಲ್ಲಿ ಗುಂಪಿಗೆ ಸೇರದ ಪದ ಚಾಂದ್ ಬೀಬಿ. ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ ಇವರು ಕರ್ನಾಟಕದ ವೀರ ಮಹಿಳೆಯರು. ಚಾಂದ್ ಬೀಬಿ ಒಬ್ಬರು ಮುಸ್ಲಿಂ ಯೋಧ ಮಹಿಳೆ. ಜಯ, ವಿಜಯ, ಭಯ, ಯಶಸ್ಸು, ಇಲ್ಲಿ ಗುಂಪಿಗೆ ಸೇರದ ಪದ ಭಯ. ಜಯ, ವಿಜಯ, ಯಶಸ್ಸು ಮೂರೂ ಸಹ ಒಂದೇ ಅರ್ಥವನ್ನು ಹೊಂದಿವೆ, ಭಯ ಮಾತ್ರ ಬೇರೆ ಅರ್ಥವನ್ನು ಹೊಂದಿದೆ. ಭಯ ಅಂದರೆ ಗಾಬರಿ, ಹೆದರಿಕೆ ಅಂತ ಅರ್ಥ ಬರುತ್ತೆ. ಇಲ್ಲಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸುವಂತಿದೆ. ಇಲ್ಲಿ ನಿಮ್ಮ ಶಾಲೆಯಲ್ಲಿ ಹೇಗೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಪಟ್ಟಿ ಇರುತ್ತೆ ಅಲ್ವಾ, ಆ ರೀತಿಯಲ್ಲಿ ನೀವು ಬರೀಬೇಕು. ಶಾಲಾ ವೇದಿಕೆಯನ್ನು ಸಿದ್ಧಪಡಿಸಿ ವೇದಿಕೆಗೆ ಗಣ್ಯರನ್ನು ಆಮಂತ್ರಿಸುವುದು, ನಂತರ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ ಪೂಜಿಸುವುದು, ಧ್ವಜಾರೋಹಣ ಮಾಡುವುದು, ಅವರ ಸ್ವಾಗತ ಭಾಷಣವನ್ನು, ನಂತರ ಅತಿಥಿಗಳಿಂದ ಮುಖ್ಯೋಪಾಧ್ಯಾಯರಿಂದ ಭಾಷಣ, ನಂತರ ಸಿಹಿ ಹಂಚಲಾಗುವುದು. ಈ ರೀತಿಯಲ್ಲಿ ನೀವು ನಿಮ್ಮ ಶಾಲೆಯಲ್ಲಿ ಹೇಗೆ ನಡೆಸ್ತಿರಲ್ವ ಆ ರೀತಿಯಲ್ಲಿ ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಗದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.